वेलकम बैक टॉप 18 ನಲ್ಲಿ ಉಳಿದ ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ರಾಜ್ಯದಲ್ಲಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಯೋಜನೆ ಸಿಕ್ಕಿದೆ. ಇದರಿಂದಾಗಿ ವಿಜಯಪುರದಲ್ಲಿ ಸಂಚರಿಸುವಂತ ಮಹಾರಾಷ್ಟ್ರದ ಬಸ್ಗಳ ಆದಾಯ ಕಡಿತವಾಗ್ತಿದೆ. ಪ್ರತಿದಿನ ವಿಜಯಪುರ ನಗರಕ್ಕೆ 20 ಕ್ಕೂ ಹೆಚ್ಚು ಬಸ್ಗಳು ಸಂಚಾರವನ್ನು ಮಾಡ್ತಾ ಇದ್ವು. ಈ ಮೊದಲು ಮಹಾರಾಷ್ಟ್ರದ ಬಸ್ಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕನ್ನಡಿಗರು ಪ್ರಯಾಣವನ್ನು ಮಾಡ್ತಾ ಇದ್ರು. ಆದರೆ ಇದೀಗ ಫ್ರೀ ಬಸ್ ಯೋಜನೆಯಿಂದ ಮಹಾರಾಷ್ಟ್ರದ ಬಸ್ಗಳು ಖಾಲಿ ಖಾಲಿ ಆಗಿವೆ. ಕಳೆದ 6 ವರ್ಷಗಳಿಂದ ಗದಗ ಜಿಲ್ಲೆಯ ಲಕ್ಕಮಾಪುರ ಗ್ರಾಮಸ್ಥರು ಸಾರಿಗೆ ಸೇವೆಯಿಂದ ವಂಚಿತರಾಗಿದ್ದಾರೆ. ಇದೀಗ ಸರ್ಕಾರ ಉಚಿತ ಬಸ್ ಸೇವೆ ನೀಡಿದೆ. ಆದರೆ ಇಲ್ಲಿನ ಜನರು ಸಾರಿಗೆ ಸೇವೆ ಇಲ್ಲದೆ ಪರದಾಟವನ್ನು ಮಾಡುತ್ತಿದ್ದಾರೆ. ಗ್ರಾಮದಲ್ಲಿ 600 ಕ್ಕೂ ಹೆಚ್ಚು ಜನ ಸಂಖ್ಯೆ ಇದ್ದು 40 ಕ್ಕೂ ಹೆಚ್ಚು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿದ್ದಾರೆ. ಆದರೆ 2 ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗಿ ಬಸ್ ಹತ್ತುವಂತ ದುಸ್ಥಿತಿ ಇದೆ. ಬೆಂಗಳೂರಿನಲ್ಲಿ 250 ಇಂದಿರಾ ಕ್ಯಾಂಟೀನ್ ತೆರಲಿಕ್ಕೆ ಸಿಎಂ ಸಿದ್ದರಾಮಯ್ಯ ಮೆಗಾ ಪ್ಲಾನ್ ಅನ್ನು ಮಾಡಿದ್ದಾರೆ. 243 ವಾರ್ಡ್ಗಳಿಗೆ ಒಂದೊಂದು ಇಂದಿರಾ ಕ್ಯಾಂಟೀನ್ ಓಪನ್ ಮಾಡಲಿಕ್ಕೆ ಸಿದ್ಧತೆ ನಡೀತಾ ಇದೆ. ಮರು ಚಾಲನೆಯನ್ನು ನೀಡಲಾಗುತ್ತದೆ. ವಾರ್ಡ್ಗಳ ಹೊರತಾಗಿ ವಿಕ್ಟೋರಿಯಾ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಜಯನಗರ ಜನರಲ್ ಆಸ್ಪತ್ರೆ, ಬೌರಿಂಗ್ ಆಸ್ಪತ್ರೆ, ಯಲಹಂಕ ಜನರಲ್ ಆಸ್ಪತ್ರೆ, ಮೆಜೆಸ್ಟಿಕ್ ಬಸ್ ನಿಲ್ದಾಣ, ಕೆಆರ್ ಮಾರ್ಕೆಟ್ ಬಸ್ ನಿಲ್ದಾಣ ಬಳಿ ಓಪನ್ ಮಾಡಿ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಸಿದ್ದರಾಮಯ್ಯ ಮೊದಲ ಬಾರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಲಿಕ್ಕೆ ಸಮಯಾವಕಾಶವನ್ನು ಕೋರಿದ್ದಾರೆ. ಹೈಕಮಾಂಡ್ ಭೇಟಿಗೆ ಜೂನ್ 21 ರಂದು ಸಿದ್ದರಾಮಯ್ಯ ದೆಹಲಿಗೆ ತೆರಳ್ತಾ ಇದ್ದಾರೆ. ಇದೇ ವೇಳೆ ಭೇಟಿಗೆ ಅವಕಾಶ ಸಿಕ್ಕರೆ ಪ್ರಧಾನಿ ಹಾಗೂ ರಾಷ್ಟ್ರಪತಿಗಳನ್ನು ಭೇಟಿಯಾಗಿ ಬರಲಿದ್ದಾರೆ. ಸೌಜನ್ಯ ಭೇಟಿ ವೇಳೆ ರಾಜ್ಯದ ವಿಚಾರಗಳ ಬಗ್ಗೆಯೂ ಕೂಡ ಪ್ರಸ್ತಾಪಿಸುವಂತ ಸಾಧ್ಯತೆ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಬುಲಾವ್ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಸಂಪುಟದ ಸದಸ್ಯರು ಜೂನ್ 21 ರಂದು ದೆಹಲಿಗೆ ತೆರಳಲಿದ್ದು ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಜೊತೆ ಸಭೆಯನ್ನು ನಡೆಸಿದ್ದಾರೆ. ಈ ವೇಳೆ ಲೋಕಸಭೆ ಚುನಾವಣೆ ದೃಷ್ಟಿಯಿಂದ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡುವಂತ ಸಾಧ್ಯತೆ ಇದೆ. ಮಹಾರಾಷ್ಟ್ರದಲ್ಲಿ ಶಿವಸೇನೆಯ ಶಿಂದೆ ಬಣ ಪ್ರಕಟಿಸಿದಂತ ಪತ್ರಿಕಾ ಜಾಹೀರಾತೊಂದು ಭಾರಿ ರಾಜಕೀಯ ವಿವಾದವನ್ನು ಸೃಷ್ಟಿ ಮಾಡಿದೆ. ಮೊನ್ನೆ ಶಿಂದೆ ಬಣ ಜಾಹೀರಾತನ್ನು ಪ್ರಕಟಿಸಿ ಸಮೀಕ್ಷೆಯೊಂದರಲ್ಲಿ ಶಿವಸೇನೆಯ ಏಕನಾಥ್ ಶಿಂದೆ ಅಚ್ಚುಮೆಚ್ಚಿನ ಸಿಎಂ ಅಭ್ಯರ್ಥಿಯಾಗಿದ್ದು ಬಿಜೆಪಿಯ ದೇವೇಂದ್ರ ಫಡ್ನವಿಸ್ ಅವರನ್ನು ಹಿಂದಿಕ್ಕಿದ್ದಾರೆ ಅಂತ ಪ್ರಕಟಿಸಲಾಗಿತ್ತು. ಇದು ಬಿಜೆಪಿ ಕೆಂಗಣಿಗೆ ಗುರಿಯಾಗ್ತಾ ಇದ್ದಂತೆ ನಿನ್ನೆ ಹೊಸ ಜಾಹೀರಾತು ಪ್ರಕಟವಾಗಿದ್ದು ಹಮ್ ಸಾತ್ ಸಾತ್ ಹೇ ಅಂತ ಹೇಳುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಸೇನೆ ಯತ್ನವನ್ನು ಮಾಡಿದೆ. ಲೋಕಸಭಾ ಚುನಾವಣೆಗೆ ಕ್ಷಣಗಣನೆ ಆರಂಭವಾಗಿರುವಂತಹ ಹೊತ್ತಿನಲ್ಲಿ ಏಕರೂಪ ನಾಗರಿಕ ಸಂಹಿತೆ ವಿಷಯಕ್ಕೆ ಮತ್ತೆ ಜೀವ ಬಂದಿದೆ. ದೇಶದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಯ ಅಗತ್ಯದ ಕುರಿತಂತೆ ಹೊಸದಾಗಿ ಪರಿಶೀಲನೆ ನಡೆಸಲಿಕ್ಕೆ ನಿರ್ಧರಿಸಿರುವಂತಹ ಕಾನೂನು ಆಯೋಗವು ಜನರಿಂದ ಹಾಗೂ ಧಾರ್ಮಿಕ ಸಂಘಟನೆಗಳಿಂದ ಅಭಿಪ್ರಾಯವನ್ನು ಆಹ್ವಾನಿಸಿದೆ. ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೆ ಒಂದೇ ಕಾನೂನು ಜಾರಿಯಾಗಲಿದೆ. ಆಸ್ತಿ ಹಕ್ಕು, ವಿವಾಹ ಹಕ್ಕು, ಅವಿಭಕ್ತ ಕುಟುಂಬ ಕಾಯ್ದೆ ಬರಲಿದೆ. ಭೀತಿ ಸೃಷ್ಟಿಸಿರುವಂತಹ ಬಿಫಾ ಜಾಯ್ ಚಂಡಮಾರುತ ಇಂದು ಗುಜರಾತ್ನ ಕಚ್ ಜಿಲ್ಲೆಯ ಜಕಾವು ಬಂದರಿಗೆ ಅಪ್ಪಳಿಸಲಿದೆ. ಮುನ್ನೆಚ್ಚರಿಕೆಯಿಂದ 50,000 ಜನರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಲಾಗಿದೆ. ಇದು ಗಂಟೆಗೆ 75 ಕಿಲೋಮೀಟರ್ ಗಾಳಿ ಬೀಸ್ತಾ ಇರುವಂತಹ ಕಾರಣ ಗುಜರಾತ್ನ ಸೌರಾಷ್ಟ್ರ ಹಾಗೂ ಕಚ್ನಲ್ಲಿ ಭಾರಿ ಮಳೆ ಆಗಿದೆ. ದೇವಭೂಮಿ, ದ್ವಾರಕಾ, ಜಾಮನಗರ, ಪೋರ್ಬಂದರ್ ಹಾಗೂ ರಾಜ್ಕೋಟ್ನಲ್ಲಿ ಕನಿಷ್ಠ 5 ಸೆಂಟಿಮೀಟರ್ನಿಂದ 12 ಸೆಂಟಿಮೀಟರ್ ವರೆಗೆ ಮಳೆ ಆಗಿದೆ. ಇನ್ನು ಅನಾಹುತ ಎದುರಿಸಲಿಕ್ಕೆ ಎನ್ಡಿಆರ್ಎಫ್ನ 33 ತಂಡ ಸನ್ನದ್ಧ ಸ್ಥಿತಿಯಲ್ಲಿದೆ. ಚಂಡಮಾರುತದಿಂದ ಸಮುದ್ರ ಪ್ರಕ್ಷುಬ್ಧವಾಗಿದೆ. 3-5 ಅಡಿ ಎತ್ತರದ ಅಲೆಗಳು ಹೇಳಬಹುದು ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಅಕ್ರಮವಾಗಿ ಸಾಗಿಸ್ತಾ ಇದ್ದಂತಹ ಅನ್ನಭಾಗ್ಯ ಅಕ್ಕಿಯನ್ನು ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಕೆಎಫ್ಸಿಐ ಗೋದಾಮು ಬಳಿ ವಶಕ್ಕೆ ಪಡೆಯಲಾಗಿದೆ. ಆಹಾರ ಇಲಾಖೆ ಹಾಗೂ ಮುಂಡರಗಿ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ 9,59,000 ಮೌಲ್ಯದ ಒಂದು ಮಿನಿ ಲಾರಿ ಹಾಗೂ 50 ಕೆಜಿ ತೂಕದ 399 ಅಕ್ಕಿ ಚೀಲವನ್ನು ವಶಕ್ಕೆ ಪಡೆದಿದ್ದಾರೆ. ಕಲುಷಿತ ನೀರಿನ ಸಮಸ್ಯೆ ಬೆನ್ನಲ್ಲೆ ರಾಯಚೂರಿಗೆ ಮತ್ತೊಂದು ಶಾಕ್ ಎದುರಾಗಿದೆ. ಮುಂಗಾರು ಮಳೆ ವಿಳಂಬ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಕೆರೆಗಳು ಬತ್ತುತ್ತಾ ಇದಾವೆ. ಹೀಗಾಗಿ ನಗರಕ್ಕೆ ನೀರು ಪೂರೈಕೆ ಮಾಡುವಂತಹ ರಾಂಪುರ ಕೆರೆ ನೀರು ಇಳಿಮುಖವಾಗಿದೆ. ವಾಡಿಕೆ ಮಳಕೆಗಿಂತ 65% ಮಳೆ ಕೊರತೆ ಹಿನ್ನೆಲೆಯಲ್ಲಿ ಹಲವು ಜಿಲ್ಲೆಗಳಲ್ಲಿ ಕುಡಿಯುವಂತಹ ನೀರಿನ ಸಮಸ್ಯೆ ಎದುರಾಗಿದೆ. ನಗರದ 14 ವಾರ್ಡ್ಗಳಿಗೆ 4 ದಿನಕ್ಕೊಮ್ಮೆ ನೀರು ಪೂರೈಕೆ ಆಗ್ತಾ ಇದೆ. ನಗರದಲ್ಲಿ ನೀರಿಗಾಗಿ ಹಾಹಾಕಾರ ಉಂಟಾಗಿದೆ. ನಿಷೇಧಿತ ಪಿಎಫ್ಐ ಸಂಘಟನೆಯ ಪ್ರಮುಖ ಶಸ್ತ್ರಾಸ್ತ್ರ ತರಬೇತುದಾರ ಹಾಗೂ ನಿಜಾಮಾಬಾದ್ ಭಯೋತ್ಪಾದನೆ ಪಿತೂರಿ ಪ್ರಕರಣದಲ್ಲಿ ಭಾಗಿಯಾಗಿದ್ದಂತಹ ಆರೋಪಿಯನ್ನು ಬಂಧಿಸಲಾಗಿದೆ. ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದಲ್ಲಿ ಹೈದರಾಬಾದ್ ಎನ್ಐಎ ಅಧಿಕಾರಿಗಳು 33 ವರ್ಷದ ಆಂಧ್ರ ಪ್ರದೇಶದ ನೂಸಮ್ ಮೊಹಮ್ಮದ್ ಯೂನಸ್ನನ್ನು ಅರೆಸ್ಟ್ ಮಾಡಿದ್ದಾರೆ. ನಿಷೇಧಿತ ಪಿಎಫ್ಐಗೆ ಕೆಲವು ಯುವಕರನ್ನು ಸೇರಿಸಿಕೊಂಡು ಶಸ್ತ್ರಾಸ್ತ್ರ ತರಬೇತಿ ನೀಡ್ತಾ ಇದ್ದಂತೆ ಇವನು. 2022ರ ಸೆಪ್ಟೆಂಬರ್ನಲ್ಲಿ ಈತನ ಮನೆಯನ್ನು ಎನ್ಐಎ ಅಧಿಕಾರಿಗಳು ಶೋಧಿಸಿದಾಗ ಪತ್ನಿ 2 ಮಕ್ಕಳ ಜೊತೆ ಪರಾರಿಯಾಗಿದ್ದ. ಬಳಿಕ ತನ್ನ ಕುಟುಂಬದೊಂದಿಗೆ ಬಳ್ಳಾರಿಯ ಕೌಲ್ ಬಜಾರ್ ಪ್ರದೇಶದಲ್ಲಿ ತಲೆಮರೆಸಿಕೊಂಡಿದ್ದ. ಈತನ ಹೆಸರನ್ನ ಬಶೀರ್ ಅಂತ ಬದಲಿಸಿಕೊಂಡು ಪ್ಲಂಬರ್ ಕೆಲಸವನ್ನು ಮಾಡ್ತಾ ಇದ್ದ. ಪಿಎಫ್ಐ ಸಂಘಟನೆಗೆ ಸೇರಿಕೊಂಡಿರುವಂತಹ ಅಮಾಯಕ ಯುವಕರಿಗೆ ಯೂನಸ್ ಶಸ್ತ್ರಾಸ್ತ್ರ ತರಬೇತಿ ನೀಡ್ತಾ ಇರುವಂತಹ ಆರೋಪ ಹಿನ್ನೆಲೆಯಲ್ಲಿ ಆತನನ್ನು ಬಂಧಿಸಲಾಗಿದೆ.
ಭಾರತೀಯ ಕುಸ್ತಿ ಫೆಡರೇಷನ್ ನಿರ್ಗಮಿತ ಅಧ್ಯಕ್ಷ ಬ್ರಿಜ್ ಭೂಷಣ್ ಸಿಂಗ್ ವಿರುದ್ಧ ದೆಹಲಿ ಪೊಲೀಸರು ಇಂದು ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನು ಸಲ್ಲಿಸುವಂತ ಸಾಧ್ಯತೆ ಇದೆ. ಲೈಂಗಿಕ ಪ್ರಕರಣ ಆರೋಪದಲ್ಲಿ ದೆಹಲಿ ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸುವಂತ ಸಾಧ್ಯತೆ ಇದೆ. ಮಧ್ಯಾಹ್ನ 12 ರ ಸುಮಾರಿಗೆ ದೆಹಲಿ ಕೋರ್ಟ್ಗೆ ಪೊಲೀಸರು ಆರೋಪ ಪಟ್ಟಿಯನ್ನು ಸಲ್ಲಿಸಿದ್ದಾರೆ. ಇನ್ನು ಪೊಲೀಸರು ಪ್ರಕರಣದ ಸಂಬಂಧ 180 ಕ್ಕೂ ಹೆಚ್ಚು ಮಂದಿಯನ್ನು ವಿಚಾರಣೆ ನಡೆಸಿದ್ದು 120 ಕ್ಕೂ ಹೆಚ್ಚು ಸಾಕ್ಷಿಗಳನ್ನು ಕಲೆ ಹಾಕಿದ್ದಾರೆ. पंजाब ना मोहली सेक्टर 83 प्रदेश वाहन पार्किंग स्थल कुसिद बिंदा 50 ಕ್ಕೂ ಹೆಚ್ಚು ಬೈಕ್ ಗಳ ಜೊತೆಗೆ ಕಾರುಗಳು ಪಕ್ಕದ ಸೆಲ್ಲರ್ ಗೆ ಕುಸಿದು ಬಿದ್ದಿದೆ. ಅಂದ ಹಾಗೆ ವಾಹನಗಳನ್ನು ಪಾರ್ಕಿಂಗ್ ಮಾಡಿದಂತ ಪಕ್ಕದ ಸ್ಥಳದಲ್ಲಿ ಕಟ್ಟಡ ಕಾಮಗಾರಿಗೆ ದೊಡ್ಡ ಸೆಲ್ಲರ್ ತೆಗೆಯಲಾಗಿತ್ತು. ವಾಹನಗಳು ಕುಸಿತ ಇರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ.